ನಮಸ್ಕಾರ ವೀಕ್ಷಕರೇ ಅನಿಲ್ ಲೋನ್ ಚಾನಲ್ಗೆ ನಿಮಗೆ ಸ್ವಾಗತ ವೀಕ್ಷಕರೇ ಈಗಾಗಲೇ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಎಫ್ ಡಿ ಎ ಪರೀಕ್ಷೆಯ ನೋಟಿಫಿಕೇಷನನ್ನು ವಿವರವಾಗಿ ವಿವರಿಸಿದ್ದೆ ಅದಾದ ನಂತರ ಎಫ್ ಡಿ ಎ ಪರೀಕ್ಷೆಯ ವಿನ್ಯಾಸ ಹೇಗಿರುತ್ತೆ ಮತ್ತು ಅದರ ಸಿಲೆಬಸ್ ಏನು ಅನ್ನೋದನ್ನು ನಾನು ನಿಮಗೆ ವಿಡಿಯೋ ಮಾಡಿಕೊಟ್ಟಿದ್ದೆ ಈ ವಿಡಿಯೋದಲ್ಲಿ ನಾನು ಯಾವ ಯಾವ ಪುಸ್ತಕವನ್ನು ನೀವು ಓದಿದ್ರೆ ನಿಮಗೆ ಪರೀಕ್ಷೆಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನೋದನ್ನು ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಎಫ್ ಡಿ ಎ ಪರೀಕ್ಷೆಗೆ ನಿಮಗೆ ಹೆಲ್ಪ್ ಆಗಬೇಕು ಅಂತ ನಾನು ನಲ್ಲಿ ಒಂದು ಗ್ರೂಪ್ನ ಕ್ರಿಯೇಟ್ ಮಾಡಿದ್ದೀನಿ ನೀವು ಆ ಗ್ರೂಪಿಗೆ ಜಾಯ್ನ್ ಆಗೋದ್ರ ಮುಖಾಂತರ ಕೂಡ ನೀವು ಎಫ್ ಡಿ ಎ ಪರೀಕ್ಷೆಗೆ ಬೇಕಾಗಿರುವಂಥ ಮಾಹಿತಿಯನ್ನು ಪಡ್ಕೋಬಹುದು ಆ ಗ್ರೂಪಿಗೆ ನೀವು ಹೇಗೆ ಜಾಯ್ನ್ ಆಗ್ಬೋದು ಅಂದರೆ ಮೊದಲಿಗೆ ಟೆಲಿಗ್ರಾಮನ್ನು ನೀವು ಓಪನ್ ಮಾಡಿದಾಗ ಇಲ್ಲಿ ಸರ್ಚ್ ಬಟನ್ ಬರುತ್ತೆ ಈ ಸರ್ಚ್ ಬಟನಲ್ಲಿ ನೀವೇನು ಮಾಡಬೇಕು ಕ್ಲಿಕ್ ಮಾಡಬೇಕು ಆ ಸರ್ಚ್ ಬಟನಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಆ್ಯಟ್ ಎಫ್ ಡಿ ಎಸ್ ಡಿ ಎ ಟ್ವೆಂಟಿ ಟ್ವೆಂಟಿ ಅಂತ ನೀವು ಟೈಪ್ ಮಾಡಿದ್ರೆ ನನ್ನ ಚಾನಲ್ ನಿಮಗೆ ಓಪನ್ ಆಗುತ್ತೆ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿದ್ರೆ ಈ ರೀತಿ ಕಾಣಿಸುತ್ತೆ ಇದರಲ್ಲಿ ಫಸ್ಟ್ ಗೆ ಕಾಣಿಸ್ತಾ ಇದೆಯಲ್ಲ ಇದು ಎಫ್ ಡಿ ಎಸ್ ಡಿ ಎ ಟ್ವೆಂಟಿ ಟ್ವೆಂಟಿ ಇದು ಆ ಗ್ರೂಪ್ ಆಗಿರುತ್ತೆ ಆ ಗ್ರೂಪಿನ ಒಳಗೆ ಹೋಗಿ ಜಾಯಿನ್ ಗ್ರೂಪ್ ಅಂತ ಕೊಟ್ರೆ ನೀವು ಗ್ರೂಪಿಗೆ ಜಾಯ್ನ್ ಆಗ್ತೀರಾ ಈ ಗ್ರೂಪ್ನಲ್ಲಿ ನಿಮಗೆ ಎಫ್ ಡಿ ಎ ಮತ್ತು ಎಸ್ ಡಿ ಎ ಪರೀಕ್ಷೆಗಳಿಗೆ ಬೇಕಾದಂತಹ ಪಿ ಡಿ ಎಫ್ಗಳು ಗಳು ಮಾಹಿತಿಗಳು ಮತ್ತು ನೋಟ್ಸ್ ಗಳನ್ನು ಶೇರ್ ಮಾಡಲಾಗುತ್ತದೆ ವೀಕ್ಷಕರೇ ಹೆಚ್ಚಿನ ಜನರು ಈ ಗ್ರೂಪ್ಗೆ ಜಾಯ್ನ್ ಆಗಿ ಅದರ ಉಪಯೋಗವನ್ನು ಪಡ್ಕೋಬೇಕು ಅಂತ ನಾನು ನಿಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ ವೀಕ್ಷಕರೇ ನೀವು ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಗ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ಆ ವಿಡಿಯೋನ ನೋಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ನಿಮ್ಮ ಬೆಂಬಲ ತುಂಬಾ ಅಗತ್ಯ ವೀಕ್ಷಕರೇ ಎಫ್ ಡಿ ಎ ಪರೀಕ್ಷೆಗೆ ಬೇಕಾಗಿರುವಂತಹ ಮಾನಸಿಕ ಸಾಮರ್ಥ್ಯದ ಪಾಠಗಳ ಮೇಲೆ ನಾನು ಹಲವಾರು ವಿಡಿಯೋಗಳನ್ನು ಮಾಡಿದ್ದೀನಿ ಆ ವಿಡಿಯೋಗಳು ನಿಮಗೆ ಮೇಲೆ ಕಾಣಿಸ್ತಿರುವ ಐ ಬಟನ್ ಅಲ್ಲಿ ಸಿಗುತ್ತೆ ನೀವು ಐ ಬಟನ್ ಅನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಆ ವಿಡಿಯೋಗಳು ಸಿಗುತ್ತೆ ಮತ್ತು ಈ ವಿಡಿಯೋ ಎಂಡ್ ಸ್ಕ್ರೀನಲ್ಲೂ ಕೂಡ ನಿಮಗೆ ನನ್ನ ಕೆಲವು ವಿಡಿಯೋಗಳು ಸಿಗುತ್ತೆ ನನ್ನ ಡಿಸ್ಕ್ರಿಪ್ಷನಲ್ಲೂ ಕೂಡ ಕೆಲವು ವಿಡಿಯೋಗಳನ್ನು ಹಾಕಿದ್ದೀನಿ ನೀವು ಅದನ್ನು ಕೂಡ ನೋಡಬಹುದು ಇಲ್ಲ ನನ್ನ ಚಾನಲ್ ಅನಿಲ್ ನೋನ್ ಅನ್ನೋದೇ ನಾನು ನೀವು ಟೈಪ್ ಮಾಡಿ ನನ್ನ ಚಾನಲ್ಗೆ ಹೋಗಿ ಕೂಡ ಆ ವಿಡಿಯೋಗಳನ್ನ ನೋಡಬಹುದು ಬನ್ನಿ ವೀಕ್ಷಕರೇ ಎಫ್ ಡಿ ಎ ಪರೀಕ್ಷೆಗೆ ಓದಲು ಯಾವ ಯಾವ ಪುಸ್ತಕಗಳು ನಮಗೆ ಅನುಕೂಲ ಮಾಡುತ್ತವೆ ಅಂತ ನಾವು ನೋಡ್ಕೊಬರೋಣ ಈಗ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಏನೆಲ್ಲ ಓದಬೇಕು ಅಂತ ಹೇಳ್ತಿದ್ದೀನಿ ಕಡ್ಡಾಯ ಕನ್ನಡ ಪರೀಕ್ಷೆ ಯಾರಿಗಿರುತ್ತೆ ಅಂದರೆ ಯಾರು ತಮ್ಮ ವಿದ್ಯಾಭ್ಯಾಸದ ಸಮಯದಲ್ಲಿ ಕನ್ನಡವನ್ನು ಪ್ರಥಮ ಭಾಷೆ ದ್ವಿತೀಯ ಭಾಷೆ ಹಾಗೂ ಐಚ್ಛಿಕ ವಿಷಯವನ್ನಾಗಿ ಸ್ಟಡಿ ಮಾಡಿರಲ್ವೋ ಅಂಥವ್ರಿಗೆ ಈ ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತೆ ಇದರ ಬಗ್ಗೆ ವಿವರಣೆಯನ್ನು ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ನೀಡಿದ್ದೀನಿ ಇದಕ್ಕೆ ಅವರು ಓದಬೇಕಾಗಿರೋ ಪುಸ್ತಕ ಯಾವುದು ಅಂದ್ರೆ ಕಡ್ಡಾಯ ಕನ್ನಡ ಅಂತ ಒಂದು ಪುಸ್ತಕ ಇದೆ ಅದು ರಾಘವೇಂದ್ರ ಅವರು ಬರೆದಿರುವಂಥದ್ದು ಅದು ಪುಸ್ತಕವನ್ನು ಅವರು ರೆಫರ್ ಮಾಡಬಹುದು ಅಥವಾ ಬೆಸ್ಟ್ ವೇ ಅಂತ ಹೇಳಿದ್ರೆ ಈ ಕರ್ನಾಟಕ ರಾಜ್ಯ ಶಿಕ್ಷಣ ಇಲಾಖೆ ಮುದ್ರಿಸಿರುವಂತಹ ಅಂದ್ರೆ ಕೆ ಟಿ ಬಿ ಎಸ್ ಟೆಕ್ಸ್ಟ್ ಬುಕ್ಸ್ಗಳು ಗಳು ಬರುತ್ತೆ ಒಂದರಿಂದ ಹನ್ನೆರಡನೇ ತರಗತಿವರೆಗಿನ ಕನ್ನಡ ಪಠ್ಯ ಪುಸ್ತಕಗಳನ್ನು ಓದಿದ್ರೆ ಸಾಕಾಗುತ್ತೆ ಈ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನೀವು ಪಾಸ್ ಮಾಡಬಹುದು ಇನ್ನು ಮುಂದಿನ ಪತ್ರಿಕೆ ಸಾಮಾನ್ಯ ಕನ್ನಡ ಕರ್ನಾಟಕ ರಾಜ್ಯದ ಶಿಕ್ಷಣ ಇಲಾಖೆ ಮುದ್ರಿಸಿ ಪ್ರಕಟಿಸಿರುವ ಒಂದರಿಂದ ಹನ್ನೆರಡರವರೆಗಿನ ಪ್ರ ಪರಿಷ್ಕೃತ ಪಠ್ಯಪುಸ್ತಕಗಳನ್ನು ಓದಿದ್ರೆ ಸಾಕಾಗುತ್ತೆ ಅದರ ಜೊತೆಗೆ ಬೇಕಿದ್ರೆ ಎನ್ ಸಿ ಆರ್ ಟಿ ಮುದ್ರಿಸಿ ಪ್ರಕಟಿಸಿರುವ ಒಂದರಿಂದ ಹನ್ನೆರಡರವರೆಗಿನ ಪರಿಷ್ಕೃತ ಪಠ್ಯಪುಸ್ತಕಗಳನ್ನು ಕೂಡ ಓದಬಹುದು ಇವುಗಳ ಜೊತೆಗೆ ಎಕ್ಸ್ಟ್ರಾ ಬುಕ್ಸ್ಗಳು ಇದೆ ಅಂದರೆ ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಒಂದು ಬುಕ್ ಇದೆ ಅದನ್ನು ಬರೆದೋರು ರಂಶ್ರೀ ಮುಗಳಿ ಅಂತ ಅವರ ಪುಸ್ತಕವನ್ನು ನೀವು ರೆಫರ್ ಮಾಡಬಹುದು ಭಾರತೀಯ ಕಾವ್ಯ ಮೀಮಾಂಸೆ ತೀನಂ ಶ್ರೀ ಅವರು ಬರೆದಿರುವಂಥದ್ದು ಶಬ್ದಮಣಿ ದರ್ಪಣ ಅಂತ ಒಂದು ಬುಕ್ ಇದೆ ಅದನ್ನು ಡಿ ಎಲ್ ಎನ್ ಅವರು ಬರೆದಿರುವಂಥದ್ದು ಈ ಪುಸ್ತಕಗಳನ್ನ ನೀವು ರೆಫರ್ ಮಾಡ್ಬೋದು ನೀವು ಪಠ್ಯ ಪುಸ್ತಕಗಳು ಓದೋದು ಕಂಪಲ್ಸರಿ ಅದನ್ನು ಬಿಟ್ಟು ನಿಮಗೆ ಕನ್ವೀನಿಯೆಂಟ್ ಅನಿಸೋವಂತಹ ಯಾವುದಾದ್ರು ಒಂದು ಪುಸ್ತಕವನ್ನು ತಗೊಂಡು ಅದನ್ನು ರೆಗ್ಯುಲರ್ ಆಗಿ ಸ್ಟಡಿ ಮಾಡಿ ಅದು ನಿಮಗೆ ಪರೀಕ್ಷೆಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸಾಮಾನ್ಯ ಕನ್ನಡಕ್ಕೆ ಇನ್ನೂ ಕೆಲವು ಪುಸ್ತಕಗಳು ಯಾವುದು ಅಂದರೆ ಕನ್ನಡ ಮಧ್ಯಮ ವ್ಯಾಕರಣ ಇದನ್ನು ತೀನಂಶ್ರೀ ಅವರು ಬರೆದಿರುವಂಥದ್ದು ಕನ್ನಡ ಚಂದೋ ವಿಕಾಸ ಡಿ ಎಸ್ ಕರ್ಕಿ ಅವರದು ಕನ್ನಡ ಪ್ರೌಢಶಾಲಾ ವ್ಯಾಕರಣ ಅಂತ ಒಂದು ಪುಸ್ತಕ ಇದೆ ಕೆ ಎಸ್ ಧರಣೀಂದ್ರಯ್ಯ ಅವರದು ಸ್ಪರ್ಧಾಕಲಿ ಎನ್ ಟಿ ಎಸ್ ಸಿ ಮತ್ತು ಎನ್ ಎಂ ಎಮ್ ಎಸ್ ಪರೀಕ್ಷಾ ಕೈಪಿಡಿ ಅಂತ ಈ ಪುಸ್ತಕಗಳಲ್ಲಿ ನೀವು ಯಾವುದಾದ್ರೂ ಒಂದು ನಿಮಗೆ ಆಪ್ಟ್ ಅನಿಸುವಂತಹ ಪುಸ್ತಕವನ್ನು ತಗೊಳ್ಳಿ ಅದನ್ನು ಹೆಚ್ಚು ಹೆಚ್ಚು ಅರ್ಥ ಮಾಡಿಕೊಂಡು ಓದಿ ಅದೇ ನಿಮಗೆ ಪರೀಕ್ಷೆಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇನ್ನು ಕೆಲವರು ಜನರಲ್ ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಬರೀತಾರೆ ಅವರು ಬರೆಯೋದಕ್ಕೆ ಹೆಲ್ಪ್ಫುಲ್ ಆಗುವಂಥ ಪುಸ್ತಕಗಳು ಯಾವುದೋ ಅಂದರೆ ಒನ್ ಟು ಟ್ವೆಲ್ತ್ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ಗಳನ್ನ ಅವರು ಓದಬೇಕಾಗುತ್ತೆ ಅದು ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಸ್ಗಳನ್ನ ಅಥವಾ ಆರ್ಟಿಕ್ಯುಲೇಷನ್ ವರ್ಕ್ ಬುಕ್ ಪಿ ಯು ಬೋರ್ಡ್ ಅಂತ ಒಂದು ಬುಕ್ ಇದೆ ಆರ್ಟಿಕ್ಯುಲೇಷನ್ ವರ್ಕ್ ಬುಕ್ ಆಗಿರುತ್ತೆ ಅದನ್ನು ಅವರು ನೋಡಿಕೊಂಡ್ರೆ ಸಾಕಾಗುತ್ತೆ ಗ್ರಾಮರ್ ಯೂಸೇಜ್ ಬುಕ್ಸ್ ವ್ರನ್ ಮಾರ್ಟಿನ್ ಮಿಷಲ್ ಸ್ವಾಲಿನ್ ಥಾಮ್ಸನ್ ಮಾರ್ಟಿನ್ಸ್ ಇವರು ಬರೆದಿರುವಂತಹ ಗ್ರಾಮರ್ ಯೂಸೇಜ್ ಬುಕ್ಸ್ನು ಕೂಡ ಅವರು ಓದಬಹುದು ಅಥವಾ ಅರಿಹಂತಿನ ಒಂದು ಪಬ್ಲಿಕೇಶನ್ ಇದು ಬಂದಿರುವಂಥದ್ದು ಪ್ರಾಕ್ಟಿಕಲ್ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಕಂಪೋಸಿಷನ್ ಅಂತ ಅದು ಎಸ್ ಸಿ ಗುಪ್ತ ಅವರು ಬರೆದಿರುವಂತಹ ಪುಸ್ತಕ ಅದನ್ನು ರೆಫರ್ ಮಾಡಿದ್ರು ಸಾಕಾಗುತ್ತೆ ಇಲ್ಲಿ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಅಂತ ಇದೆ ವಿಜ್ಞಾನ ಮತ್ತು ಗಣಿತ ಅಂದರೆ ಇದರಲ್ಲಿ ಮಾನಸಿಕ ಸಾಮರ್ಥ್ಯ ಕೂಡ ಕವರ್ ಆಗಿರುತ್ತೆ ಇದಕ್ಕೆ ನೀವು ಓದಬೇಕಾಗಿರೋದೇನು ಅಂದರೆ ಒಂದರಿಂದ ಹನ್ನೆರಡನೇ ತರಗತಿವರೆಗಿನ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಟೆಕ್ಸ್ಟ್ ಬುಕ್ಸು ಅದರ ಜೊತೆಗೆ ವರ್ಕ್ ಬುಕ್ಸ್ಗಳು ಅದು ಎನ್ ಸಿ ಆರ್ ಟಿ ಪಬ್ಲಿಕೇಶನ್ ಆದರೂ ಆಗಿರ್ಬೋದು ಅಥವಾ ಕೆ ಟಿ ಬಿ ಎಸ್ ಪಬ್ಲಿಕೇಶನ್ ಆದರೂ ಆಗಿರ್ಬೋದು ಅಂದರೆ ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿಯಿಂದ ಅನ್ನಾದರೂ ಬಂದಿರಬಹುದು ಈ ಥರ ಪುಸ್ತಕಗಳನ್ನ ನೀವು ಓದೋದ್ರಿಂದ ನಿಮಗೆ ಪರೀಕ್ಷೆನ ಆರಾಮಾಗಿ ಕ್ಲಿಯರ್ ಮಾಡ್ಬೋದು ಇದು ಕಂಪಲ್ಸರಿಯಾಗಿ ನೀವು ಓದ್ಕೊಂಡ್ರೆ ಉತ್ತಮ ಅದು ಬಿಟ್ಟು ಬೇರೆ ಓದ್ತೀನಿ ಅಂದರೆ ನೀವು ಸಿ ಬಿ ಎಸ್ ಸಿ ಸೈನ್ಸ್ ಟೆಕ್ಸ್ಟ್ ಬುಕ್ಕಿಗೆ ಹೋಗಬೇಕಾಗತ್ತೆ ಅಥವಾ ಐ ಸಿ ಎಸ್ ಸಿ ಟೆಕ್ಸ್ಟ್ ಬುಕ್ಗಳಿಗೆ ಹೋಗಬೇಕಾಗತ್ತೆ ಸೋಷಿಯಲ್ ಸ್ಟಡೀಸ್ ಅಂತ ಬರುತ್ತೆ ಅಂದರೆ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಕೂಡ ಪರೀಕ್ಷೆಯಲ್ಲಿ ಕೇಳ್ತಾರೆ ಅದಕ್ಕೆ ನೀವು ಏನೆಲ್ಲ ಓದಬೇಕು ಅಂದರೆ ಮೊದಲಿಗೆ ಇತಿಹಾಸವನ್ನು ನೀವು ಓದಬೇಕಾಗತ್ತೆ ಇದರಲ್ಲಿ ಭಾರತದ ಇತಿಹಾಸ ಮತ್ತು ಕರ್ನಾಟಕದ ಇತಿಹಾಸ ಎರಡನ್ನೂ ಓದಬೇಕು ಇದಕ್ಕೆ ಬೆಸ್ಟ್ ಬುಕ್ಸ್ ಯಾವುದು ಅಂತ ಹೇಳಿದ್ರೆ ಒಂದರಿಂದ ಹನ್ನೆರಡನೇ ತರಗತಿವರೆಗಿನ ಸಮಾಜಶಾಸ್ತ್ರ ಪುಸ್ತಕಗಳು ಅದು ಎನ್ ಸಿ ಆರ್ ಟಿ ಪಬ್ಲಿಕೇಶನ್ ಆದರೂ ಆಗಿರ್ಬೋದು ಕೆ ಟಿ ಬಿ ಎಸ್ ಪಬ್ಲಿಕೇಶನ್ಸ್ ಆದರೂ ಆಗಿರಬಹುದು ಸ್ಪೆಷಲಾಗಿ ನೀವು ಇನ್ನೊಂದು ಓದಬೇಕಾಗಿರೋದು ಏನು ಅಂದರೆ ಫಸ್ಟ್ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿಯ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಸ್ಗಳನ್ನ ನೀವು ಓದಬೇಕಾಗತ್ತೆ ಇದನ್ನು ಕಂಪಲ್ಸರಿಯಾಗಿ ನೀವು ಓದಿದ್ರೆ ನಿಮಗೆ ಬೇಸಿಕ್ಕು ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ ನಿಮಗೆ ಮುಂದೆ ಏನೇ ಓದಿದ್ರು ತುಂಬ ಈಸಿಯಾಗಿ ಅರ್ಥ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅದಾದ ನಂತರ ಇನ್ನೂ ಕೆಲವು ಪುಸ್ತಕಗಳನ್ನ ಸಜೆಸ್ಟ್ ಮಾಡಿದ್ದೀನಿ ಅಂದರೆ ವೆಲ್ ಆಥರ್ಡ್ ಬುಕ್ ಅಂತ ಹೇಳ್ಬೋದು ಇದನ್ನು ಪ್ರಾಚೀನ ಭಾರತ ಇತಿಹಾಸ ಅಂತ ಅದು ದಿವಾಕರ್ ಅವರು ಬರ್ತಿರೋವಂಥದ್ದು ಆಧುನಿಕ ಭಾರತ ಇತಿಹಾಸ ಅದು ಕೂಡ ದಿವಾಕರ್ ಅವರು ಬರೆದಿರುವಂಥದ್ದು ಸಮಕಾಲೀನ ಭಾರತ ಇತಿಹಾಸ ಅದು ಕೂಡ ದಿವಾಕರ್ ಅವರು ಬರೆದಿರುವಂಥದ್ದು ಭಾರತದ ಇತಿಹಾಸ ಪಾಲಾಕ್ಷ ಅವ್ರು ಬರೆದಿರುವಂಥದ್ದು ಸಮಗ್ರ ಕರ್ನಾಟಕ ಇತಿಹಾಸ ಪಾಲಾಕ್ಷ ಅವರು ಬರೆದಿರುವಂಥದ್ದು ಜಾಗತಿಕ ಇತಿಹಾಸ ಪ್ರಥಮ ಪಿ ಯು ಸಿ ಪಠ್ಯಪುಸ್ತಕ ಕರ್ನಾಟಕ ಸರ್ಕಾರ ಭಾರತದ ಇತಿಹಾಸ ದ್ವಿತೀಯ ಪಿ ಯು ಸಿ ಪಠ್ಯಪುಸ್ತಕ ಕರ್ನಾಟಕ ಸರ್ಕಾರ ಸಮಗ್ರ ಭಾರತ ಇತಿಹಾಸ ಡಾಕ್ಟರ್ ಕೆ ಸದಾಶಿವ ಈ ಟೆಕ್ಸ್ಟ್ ಬುಕ್ಗಳು ಓದೋದ್ರ ಜೊತೆಗೆ ನೀವು ಯಾವುದಾದ್ರೂ ಒಂದು ವೆಲ್ ಆಥರ್ಡ್ ಬುಕ್ ಅನ್ನ ಚೆನ್ನಾಗಿ ಓದ್ಕೋಬೇಕಾಗುತ್ತೆ ವೀಕ್ಷಕರೇ ಸ್ಪೆಕ್ಟ್ರಮ್ ಅಂತ ಒಂದು ಪುಸ್ತಕ ಇದೆ ಇದು ಇಂಗ್ಲೀಷ್ ಗೆ ಈಗ ಸೋಷಿಯಲ್ ಸೈನ್ಸ್ನ ಇಂಗ್ಲೀಷ್ನಲ್ಲಿ ಓದುವಂಥವರಿಗೆ ಸ್ಪೆಕ್ಟ್ರಮ್ ಅನ್ನೋ ಬುಕ್ಕು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಇನ್ನು ಭೂಗೋಳಶಾಸ್ತ್ರಕ್ಕೆ ಏನನ್ನು ಓದಬೇಕು ಅಂದರೆ ಮಾಮೂಲಿ ಒಂದರಿಂದ ಹನ್ನೆರಡವರೆಗಿನ ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ಸು ಎನ್ ಸಿ ಆರ್ ಡಿ ಪಬ್ಲಿಕೇಶನ್ ಆಗಿರ್ಬೋದು ಕೆ ಟಿ ಪಿ ಎಸ್ ಪಬ್ಲಿಕೇಶನ್ ಆಗಿರ್ಬೋದು ಎನ್ ಟಿ ಎಸ್ ಸಿ ಜಿಯೋಗ್ರಫಿ ಅಂತ ಪುಸ್ತಕಗಳು ಬರುತ್ತೆ ಅದು ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಗೆ ಪಾರ್ಟ್ ಒನ್ ಪಾರ್ಟ್ ಟು ಮತ್ತು ಸಿ ಬಿ ಎಸ್ ಸಿ ಲೇಟೆಸ್ಟ್ ಟೆಕ್ಸ್ಟ್ ಬುಕ್ಸ್ಗಳನ್ನು ಕೂಡ ಓದಬಹುದು ಜಿಯೋಗ್ರಫಿ ಟೆಕ್ಸ್ಟ್ ಬುಕ್ಕು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿಂದ ಓದಬೇಕಾಗತ್ತೆ ಭೂಗೋಳಶಾಸ್ತ್ರ ಪ್ರಥಮ ಪಿ ಯು ಸಿ ಪಠ್ಯಪುಸ್ತಕ ಕರ್ನಾಟಕ ಸರ್ಕಾರ ಮಾನವ ಭೂಗೋಳ ಶಾಸ್ತ್ರದ ಮೂಲಾಂಶಗಳು ದ್ವಿತೀಯ ಪಿ ಯು ಸಿ ಪಠ್ಯ ಪುಸ್ತಕ ಕರ್ನಾಟಕ ಸರ್ಕಾರ ಈ ಪುಸ್ತಕಗಳನ್ನು ನೀವು ಓದಬೇಕಾಗತ್ತೆ ಇನ್ನು ಅರ್ಥಶಾಸ್ತ್ರದ ಬಗ್ಗೆ ನೀವು ತಿಳ್ಕೊಬೇಕಾಗತ್ತೆ ವೀಕ್ಷಕರೇ ಅದರಲ್ಲಿ ಕ್ಲಾಸ್ ಒಂದರಿಂದ ಹನ್ನೆರಡುವರೆಗಿನ ಟೆಕ್ಸ್ಟ್ ಬುಕ್ಸ್ ಇದು ಎಲ್ಲದಕ್ಕೂ ಕಂಪಲ್ಸರಿ ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಬರೀತೀರಾ ಅಂದರೆ ಒಂದನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗಿನ ಎಲ್ಲ ಪಠ್ಯ ಪುಸ್ತಕಗಳನ್ನು ನೀವು ಕಂಪ್ಲೀಟಾಗಿ ತಿಳ್ಕೊಂಡಿರಬೇಕಾಗತ್ತೆ ಅದರ ಜೊತೆಗೆ ಭಾರತದ ಆರ್ಥಿಕ ಅಭಿವೃದ್ಧಿ ಪ್ರಥಮ ಪಿ ಯು ಸಿ ಪಠ್ಯಪುಸ್ತಕ ಎಕನಾಮಿಕ್ಸ್ ಟೆಕ್ಸ್ಟ್ ಬುಕ್ ಫಸ್ಟ್ ಪಿ ಯು ಸಿ ಆ್ಯಂಡ್ ಸೆಕೆಂಡ್ ಪಿ ಯು ಸಿ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ಪಠ್ಯಪುಸ್ತಕ ವ್ಯವಹಾರ ಅಧ್ಯಯನ ಪಠ್ಯಪುಸ್ತಕ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ಪಠ್ಯಪುಸ್ತಕ ಕರ್ನಾಟಕ ಸರ್ಕಾರ ರಾಜ್ಯಶಾಸ್ತ್ರ ಒಂದು ಪ್ರಥಮ ಪಿ ಯು ಸಿ ಪಠ್ಯಪುಸ್ತಕ ರಾಜ್ಯಶಾಸ್ತ್ರ ಎರಡು ದ್ವಿತೀಯ ಪಿ ಯು ಸಿ ಪಠ್ಯಪುಸ್ತಕ ಈ ರೀತಿ ಅರ್ಥಶಾಸ್ತ್ರಕ್ಕೆ ನೀವು ಇಷ್ಟು ಬುಕ್ಸ್ಗಳನ್ನ ನಾನು ನಿಮಗೆ ರೆಫರ್ ಕೊಡ್ತಾ ಇದ್ದೀನಿ ಇದರಲ್ಲಿ ಮೊದಲನೇದು ಎರಡನೇದು ಆಗಿರುತ್ತೆ ಮತ್ತೆ ಉಳಿದಿದ್ರಲ್ಲಿ ನೀವು ಯಾವ್ದಾದ್ರು ಒಂದನ್ನು ಸೆಲೆಕ್ಟ್ ಮಾಡ್ಕೊಂಡು ಓದ್ಕೋಬೇಕಾಗತ್ತೆ ಇನ್ನು ಭಾರತದ ಸಂವಿಧಾನದ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕಾಗತ್ತೆ ಅದಕ್ಕೂ ಕೂಡ ಟೆಕ್ಸ್ಟ್ ಬುಕ್ಸ್ಗಳು ಕಂಪಲ್ಸರಿ ಅದು ಬಿಟ್ಟು ಒಂದು ಎಕ್ಸ್ಟ್ರಾ ಬುಕ್ ನನಗೆ ಅನ್ಸಿರೋ ಮಟ್ಟಿಗೆ ಕೆ ಎಮ್ ಸುರೇಶ್ ಅವರು ಬರೆದಿರುವಂತಹ ಭಾರತ ಸಂವಿಧಾನ ಪುಸ್ತಕ ತುಂಬಾ ಚೆನ್ನಾಗಿದೆ ನೀವು ಅದನ್ನೇ ಓದಿದ್ರೆ ಸಾಕಾಗುತ್ತೆ ಇನ್ನು ಪ್ರಚಲಿತ ವಿದ್ಯಮಾನಗಳನ್ನ ನೀವು ಓದಬೇಕು ಅಂದರೆ ಅದಕ್ಕೆ ನೀವು ಬೆಸ್ಟ್ ಮೆಟೀರಿಯಲ್ ಯಾವುದು ಅಂದರೆ ದಿನಪತ್ರಿಕೆಗಳು ಪ್ರತಿದಿನ ನ್ಯೂಸ್ ಪೇಪರ್ಗಳನ್ನ ನೀವು ಓದಬೇಕಾಗತ್ತೆ ನ್ಯೂಸ್ ಪೇಪರ್ನ ಓದೋದಲ್ದಲೆ ಅದರಲ್ಲಿ ಬರುವಂಥ ಇಂಪಾರ್ಟೆಂಟ್ ವಿಷಯಗಳನ್ನು ನೀವು ನೋಟ್ಸ್ ಮಾಡಿ ಇಟ್ಕೋಬೇಕಾಗತ್ತೆ ಇದರ ಜೊತೆಗೆ ಕರ್ನಾಟಕದ ಪರೀಕ್ಷೆಗಳಿಗೆ ಸೂಕ್ತವಾದಂಥ ಹಲವಾರು ಪುಸ್ತಕಗಳನ್ನು ಅಂದರೆ ಮಂತ್ಲಿ ಮ್ಯಾಗ್ಝಿನ್ಗಳು ಬರ್ತಾ ಇರುತ್ತೆ ಅದರಲ್ಲಿ ಸ್ಪರ್ಧಾ ಸ್ಫೂರ್ತಿ ಸ್ಪರ್ಧಾ ವಿಜೇತಗಳು ತುಂಬ ಚೆನ್ನಾಗಿದೆ ಇವೆರಡರಲ್ಲಿ ಯಾವುದಾದ್ರು ಒಂದನ್ನು ನೀವು ಕಂಪಲ್ಸರಿಯಾಗಿ ರೆಫರ್ ಮಾಡಬೇಕಾಗತ್ತೆ ವೀಕ್ಷಕರೇ ಇಷ್ಟೋ ತನಕ ನೀವು ಯಾವ ಯಾವ ಪುಸ್ತಕಗಳನ್ನು ಓದಬೇಕು ಅಂತ ತಿಳ್ಕೊಂಡ್ರಿ ಈಗ ತಯಾರಿ ಹೇಗೆ ಅಂತ ಅರುವತ್ತು ದಿನಗಳಲ್ಲಿ ಈ ಪರೀಕ್ಷೆಗೆ ತಯಾರಿ ಆಗಬಹುದಾ ಖಂಡಿತ ಆಗಬಹುದು ಅದು ನಿಮ್ಮ ಮೇಲೆ ಇರುತ್ತೆ ಯಾವ ರೀತಿ ಅಂದರೆ ಒಂದು ಪ್ರಾಪರ್ ಸ್ಕೆಡ್ಯೂಲ್ನ ಹಾಕ್ಕೊಂಡು ನೀವು ತಯಾರಿನ ನಡೆಸಬೇಕಾಗತ್ತೆ ಇಲ್ಲಿ ನಾನು ನಿಮಗೆ ನನ್ನದೇ ಆದಂಥ ಒಂದು ಐಡಿಯಾನ ಕೊಡ್ತಾ ಇದ್ದೀನಿ ಇದರ ಮೇಲೆ ನೀವು ಯಾವ ರೀತಿ ಬೇಕಾದ್ರೂ ನೀವು ಬಿಲ್ ಮಾಡ್ಕೋಬೋದು ಮೊದಲ ಮೂವತ್ತು ದಿನಗಳು ನಾನು ಅರವತ್ತು ದಿನಗಳನ್ನು ಹಾಫ್ ಹಾಫ್ ಆಗಿ ಡಿವೈಡ್ ಮಾಡ್ಕೊತಾ ಇದ್ದೀನಿ ಮೊದಲ ಮೂವತ್ತು ದಿನಗಳು ಪ್ರತಿದಿನ ಎರಡು ಪಾಠ ಯಾವುದರಿಂದ ಅಂದರೆ ಇತಿಹಾಸ ಸಂವಿಧಾನ ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ಈ ರೀತಿ ನಾಲ್ಕು ವಿಭಾಗಗಳಿಂದ ಎರಡೆರಡು ಪಾಠಗಳನ್ನು ನೀವು ಓದಬೇಕಾಗತ್ತೆ ಅದಾದ ನಂತರ ಪ್ರತಿದಿನ ಒಂದು ಗಂಟೆ ಸಾಮಾನ್ಯ ಕನ್ನಡ ತಯಾರಿಯನ್ನು ನೀವು ನಡೆಸಬೇಕಾಗತ್ತೆ ಪ್ರತಿದಿನ ಒಂದು ಗಂಟೆ ಮಾನಸಿಕ ಸಾಮರ್ಥ್ಯವನ್ನು ತಯಾರಿ ಮಾಡ್ಕೋಬೇಕಾಗತ್ತೆ ಪ್ರತಿದಿನ ಒಂದು ಗಂಟೆ ಪ್ರಚಲಿತ ಘಟನೆಗಳ ಬಗ್ಗೆ ತಿಳಿದುಕೊಳ್ಬೇಕಾಗತ್ತೆ ಪ್ರತಿದಿನ ಮಲಗುವ ಮುನ್ನ ಎರಡು ಗಂಟೆ ಪುನರಾವರ್ತನೆಯನ್ನು ಮಾಡಬೇಕಾಗತ್ತೆ ನೀವು ಆ ದಿನ ಪೂರ್ತಿ ಏನು ಓದ್ತೀರಾ ಅದನ್ನು ಪುನರಾವರ್ತನೆ ಮಾಡಬೇಕಾಗಿರೋದು ಕಂಪಲ್ಸರಿ ನೀವು ಅದನ್ನು ಮಾಡಲೇಬೇಕು ಪ್ರಥಮ ಮೂವತ್ತು ದಿನದಲ್ಲಿ ನೀವು ಈ ಕೆಲಸನ ಮಾಡಿದ್ರೆ ನೀವು ಆಲ್ಮೋಸ್ಟ್ ಇತಿಹಾಸ ಸಂವಿಧಾನ ಅರ್ಥಶಾಸ್ತ್ರ ಸಮಾಜಶಾಸ್ತ್ರದಲ್ಲಿ ಪ್ರತಿಯೊಂದು ವಿಭಾಗದಲ್ಲೂ ಅರುವತ್ತು ಪಾಠಗಳನ್ನು ಓದಿರೋ ಹಾಗೆ ಆಗುತ್ತೆ ಅಲ್ಲಿಗೆ ಕಂಪ್ಲೀಟ್ ಎನ್ ಸಿ ಇ ಆರ್ ಟಿ ಮತ್ತು ಕೆ ಟಿ ಬಿ ಎಸ್ ಟೆಕ್ಸ್ಟ್ ಬುಕ್ಸ್ಗಳನ್ನ ಕವರ್ ಮಾಡ್ದಂಗೆ ಆಗುತ್ತೆ ಅದಾದಮೇಲೆ ಪ್ರತಿದಿನ ಒಂದು ಗಂಟೆ ನೀವು ಸಾಮಾನ್ಯ ಕನ್ನಡವನ್ನು ತಯಾರಿ ಮಾಡೋದರಿಂದ ಒಂದು ತಿಂಗಳಲ್ಲಿ ಮ್ಯಾಕ್ಸಿಮಮ್ ನೀವು ತಯಾರಿಯನ್ನು ನಡೆಸಬಹುದು ಪ್ರತಿದಿನ ಒಂದು ಗಂಟೆ ಮಾನಸಿಕ ಸಾಮರ್ಥ್ಯ ತಯಾರಿ ನಡೆಸೋದ್ರಿಂದ ಕೂಡ ನೀವು ಹೆಚ್ಚು ಪ್ರಶ್ನೆಗಳಿಗೆ ನೀವು ತಯಾರಾಗಬಹುದು ಪ್ರತಿದಿನ ಒಂದು ಗಂಟೆ ಪ್ರಚಲಿತ ಘಟನೆಗಳನ್ನ ತಿಳ್ಕೊಳ್ಳೋದ್ರಿಂದ ಅದನ್ನು ನೋಟ್ಸ್ ಮಾಡೋದ್ರಿಂದ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಮಲಗುವ ಮುನ್ನ ಎರಡು ಗಂಟೆ ಪುನರಾವರ್ತನೆಯನ್ನು ಮಾಡಬೇಕು ಆ ದಿನಪೂರ್ತಿ ಏನು ಓದಿರ್ತೀರಾ ಅದನ್ನು ಪುನರಾವರ್ತನೆ ಮಾಡಬೇಕು ಈಗ ನಂತರದ ಮೂವತ್ತು ದಿನಗಳು ನೀವೇನು ಮಾಡ್ತೀರಾ ಅಂತ ಈಗ ಪ್ರಥಮ ಮೂವತ್ತು ದಿನಕ್ಕೆ ನೀವು ಬೇಸಿಕ್ಸ್ ಅಷ್ಟನ್ನು ಕವರ್ ಮಾಡಿರಂಗಾಗುತ್ತೆ ಈ ನಂತರದ ಮೂವತ್ತು ದಿನದಲ್ಲಿ ನೀವು ಒಬ್ಬ ವೆಲ್ ಆಥರ್ಡ್ ಬುಕ್ಕನ್ನು ನೀವು ಸೆಲೆಕ್ಟ್ ಮಾಡಬೇಕು ಅಂದರೆ ಯಾವುದು ನಿಮಗೆ ಸೂಕ್ತ ಅನಿಸುತ್ತೋ ಯಾರು ಬರೆದಿ ನಿಮಗೆ ಹೆಚ್ಚು ಅರ್ಥ ಆಗುತ್ತೋ ಅಂಥವರ ಒಂದು ಬುಕ್ಕನ್ನು ನೀವು ಚೂಸ್ ಮಾಡಿ ಅದನ್ನು ಪರ್ಚೇಸ್ ಮಾಡಿ ಅಥವಾ ಲೈಬ್ರರಿನಲ್ಲಿ ತೊಗೊಳ್ಳಿ ಅದನ್ನು ನೀವು ಓದೋದಕ್ಕೆ ಪ್ರಾರಂಭ ಮಾಡಬೇಕು ಆವಾಗ ನೀವು ಬೇಸಿಕ್ ಸ್ಟ್ರಾಂಗ್ ಇರೋದರಿಂದ ಬೇಗ ಬೇಗ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಾರಂಭ ಮಾಡ್ತೀರಾ ಮತ್ತು ಹೆಚ್ಚು ಫಾಸ್ಟಾಗಿ ಓದೋದು ರೂಢಿಯಾಗಿರುತ್ತೆ ತುಂಬ ಬೇಗ ಆ ಬುಕ್ಕನ್ನು ನೀವು ಕವರ್ ಮಾಡೋದಕ್ಕೆ ಪ್ರಾರಂಭ ಮಾಡಿರ್ತೀರ ಅದಕ್ಕೆ ನಿಮಗೆ ಎಷ್ಟು ಸಮಯ ಬೇಕೋ ಅದನ್ನು ನೀವು ಅದನ್ನು ನಿಗದಿ ಮಾಡ್ಕೋಬೋದು ಮತ್ತು ಹಳೆಯ ಪ್ರಶ್ನೆ ಪತ್ರಿಕೆಗಳ ಪ್ರಶ್ನ ಸ್ವರೂಪ ಹೇಗಿರುತ್ತೆ ಮತ್ತು ಅದನ್ನು ಉತ್ತರಿಸುವ ವಿಧಾನ ಹೇಗೆ ಅನ್ನೋದನ್ನು ನೀವು ಪ್ರತಿದಿನ ಒಂದೊಂದು ಪ್ರಶ್ನೆ ಪತ್ರಿಕೆನ ಸಾಲ್ವ್ ಮಾಡ್ತಾ ನೋಡ್ಕೋತಾ ಇರಬೇಕು ಹಿಂದಿನ ಮೂವತ್ತು ದಿನಗಳ ಕಾಲ ಓದಿದ ವಿಷಯಗಳ ಪುನರಾವರ್ತನೆಯನ್ನು ಮಾಡ್ಕೋತಾನೆ ಇರಬೇಕು ಅದಕ್ಕೆ ಅಂತ ಒಂದು ಮೀಸಲು ಸಮಯವನ್ನು ಅಂದರೆ ನಿಮಗೆ ಎಷ್ಟು ಕನ್ವೀನಿಯೆಂಟ್ ಸಮಯ ಬೇಕು ಅನಿಸುತ್ತೋ ಅಷ್ಟು ಸಮಯನ ಸಮಯವನ್ನು ನೀವು ಇರಿಸಬೇಕಾಗತ್ತೆ ಪರೀಕ್ಷೆಗೆ ಒಂದು ವಾರದ ಮುನ್ನ ಹೊಸ ಪುಸ್ತಕಗಳ ಮೊರೆ ಹೋಗದೆ ಅಂದರೆ ಯಾವುದೇ ಹೊಸ ಪುಸ್ತಕಗಳ ಮೇಲೆ ಕಣ್ ಹಾಯಿಸ್ಬಾರ್ದು ಓದಿರುವಂತಹ ಪುಸ್ತಕಗಳನ್ನೇ ನೀವು ಕಾನ್ಫಿಡೆಂಟಾಗಿ ಇನ್ನೊಂದು ಸಲ ಓದ್ಕೋಬೇಕಾಗತ್ತೆ ಅಂದರೆ ಹೆಚ್ಚು ನೀವು ಯಾವುದನ್ನು ಓದಿದ್ದೀರಾ ಅದನ್ನು ಗಟ್ಟಿತನ ಮಾಡ್ಕೋಬೇಕು ಪಕ್ವತೆಯಿಂದ ನೀವು ರೆಡಿ ಆಗಬೇಕಾಗತ್ತೆ ಇಷ್ಟು ಕೆಲಸವನ್ನು ಮಾಡಿದ್ರೆ ಎಫ್ ಡಿ ಎ ಪರೀಕ್ಷೆನ ನೀವು ಸುಲಭವಾಗಿ ಕ್ರ್ಯಾಕ್ ಮಾಡ್ಬೋದು ವೀಕ್ಷಕರೇ ಯಾರೆಲ್ಲ ಎಫ್ ಡಿ ಎ ಪರೀಕ್ಷೆನ ಬರೀಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರಷ್ಟು ಜನಕ್ಕೆ ಒಳ್ಳೇದಾಗಲಿ ಅಂತ ನಾನು ಈ ವಿಡಿಯೋ ಮೂಲಕ ಹಾರೈಸ್ತೀನಿ ಈ ವಿಡಿಯೋ ನೋಡಿದ ತಕ್ಷಣ ನಿಮಗೆ ಒಂದು ಪ್ಲಾನ್ ನಿಮಗೆ ಸಿಕ್ಕಿರುತ್ತೆ ಅಂತ ನಾನು ಅನ್ಕೋತೀನಿ ಇವತ್ತಿಂದನೇ ಪ್ರಾರಂಭ ಮಾಡಿ ಇವತ್ತಿಂದನೇ ನೀವು ಎಲ್ಲದಕ್ಕೂ ಪ್ರಿಪೇರ್ ಆಗಿ ಜನರಲ್ ನಾಲೆಡ್ಜ್ ಬಗ್ಗೆ ಅನಿಲ್ ಲೋನ್ ಅಂದರೆ ನನ್ನ ಚಾನೆಲ್ನಲ್ಲಿ ನಾನು ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ನೀವು ಅದನ್ನು ಕೂಡ ರೆಫರ್ ಮಾಡಬಹುದು ಮಾನಸಿಕ ಸಾಮರ್ಥ್ಯಕ್ಕೆ ಅಂದರೆ ಎಫ್ ಡಿ ಎ ಪರೀಕ್ಷೆಗೆ ಬೇಕಾಗಿರುವಂಥ ಮಾನಸಿಕ ಸಾಮರ್ಥ್ಯದ ಹಲವಾರು ವಿಡಿಯೋಗಳನ್ನು ಕೂಡ ನಾನು ಮಾಡಿಬಿಟ್ಟಿದ್ದೀನಿ ನೀವು ಅದನ್ನು ಕೂಡ ನೋಡಬಹುದು ಕಳೆದ ವರ್ಷದ ಎಫ್ ಡಿ ಎ ಪರೀಕ್ಷೆಯ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳನ್ನು ಕೂಡ ನಾನು ಸಾಲ್ವ್ ಮಾಡಿದ್ದೀನಿ ನೀವು ಅದನ್ನು ಕೂಡ ನೋಡಬಹುದು ವೀಕ್ಷಕರೇ ನಾನು ಇವತ್ತು ಮಾಡಿರುವಂಥ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಹೆಚ್ಚು ಜನರಿಗೆ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವೀಡಿಯೋನ ನೀವು ತಕ್ಷಣ ನೋಡಬೇಕು ಅಂದರೆ ನೋಟಿಫಿಕೇಷನ್ ಪಕ್ಕ ಕಾಣಿಸುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಗ ನಾನು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದ್ರು ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಆ ವಿಡಿಯೋನ ನೋಡಬಹುದು ಧನ್ಯವಾದಗಳು ವೀಕ್ಷಕರೇ